ನೋಡಿ, ಎಲ್ಲ ಪ್ರಾಣಿಗಳು ರಾಮಾನುಜನ್ ಸರ್ಗೆ ಕಾಯ್ತಾ ಇದ್ದಾವೆ, ಯಾವಾಗ ಬಂದು ಆಗ್ತೀರಾ ಅಂತ. ದಯವಿಟ್ಟು ಕ್ಷಮಿಸ್ಬಿಡಿ, ಇವತ್ತು ನಾವು ಇಲ್ಲಿಗೆ ಬಂದಿರೋ ಕಾರಣ ಇವುಗಳಿಗೆ 10-15 ನಿಮಿಷ ಊಟ ಸಿಗೋದು ಲೇಟ್ ಆಗಿದೆ. ಅನ್ಕೊಳ್ಳೋ ಸುಲಭ, ನೋಡೋಕೆ ಸುಲಭ, ಗೋಶಾಲೆ ಮಾಡೋದು ನೋಡೋ ಸುಲಭ. ಎಷ್ಟೊಂದ್ರ ಅಂತಾರೆ, ನಾವು 4 ಕಳಸ ಸಾಕ್ಬಿಡೋಣ ಅಂದ್ಬಿಟ್ಟು ಗೋಶಾಲೆ ಅಂದ್ರೆ ಮೇಜರ್ ಡೆಫಿನೇಷನ್ ಬಂದು ನಿಮಗೆ ಗೋವಿಗೆ ಒಳ್ಳೆಯ ಮನೆ ಮುಂದಕ್ಕೆ ಫ್ಯೂಚರ್ಗೆ. ನೀವು ಗಂಡಕರ ಒಂದು ಮಾರ್ಬಿಡ್ತೀನಿ, ಗಂಡಕರ ಇಟ್ಕೊಳ್ಳಲ್ಲ, ಬರೀ ಹೆಣ್ಣುಕರ ಒಂದು ಮಾತ್ರ ಸಾಕ್ತೀನಿ ಅಂದ್ರೆ ಅದು ಗೋಶಾಲೆ ಎಲ್ಲ ಡೈರಿ ಎಲ್ಲ. ಅದೇ ಸರ್ ಹೇಳ್ತಿಲ್ಲ, ಅವ್ರು ಹೇಳಿದ್ರಲ್ಲ ಬೇರೆ ಹಾಲು ಅದನ್ನೇ ಯೋಚನೆ ಮಾಡ್ತಾರಲ್ಲ. ನಾನು ಕೊಂಡ್ಕೊಳ್ತೀನಿ, ಅವ್ರೆಲ್ಲೆಲ್ಲ ತರ್ತಾರೆ ನಾನು ಕೇಳಕ್ ಹೋಗಲ್ಲ. ನನಗೆ ಸದ್ಯ ಟೈಮಿಗೆ ಸರಿಯಾಗಿ ಊಟ ಬಂದ್ರೆ ಸಾಕು, ನನ್ನ ಗೋಮಾತೆಯರಿಗೆ ಅದ್ ನನ್ನ ಮುಖ್ಯ. ಇದು ಸೂಪರ್. ಗೋಶಾಲೆಗೆ ಅವರು ಫುಡ್ಡು ಯಾವ್ಯಾವ ರೀತಿ ತಂದಾಕ್ತಾರೆ ಅಂದರೆ, ನೀವು ನೋಡ್ತಿರ್ಬೋದು ಪ್ರತಿ ಒಂದೊಂದು ವಿಭಾಗಕ್ಕೂ ಅವರು ಅಲ್ಲಿ ಇಟ್ಟಿದ್ದಾರೆ ಟ್ಯಾಂಕಿ ಥರ, ಅಲ್ಲಿಗೆ ತಂದು ಹಾಕ್ತಾರೆ ಅದಕ್ಕೆ ಆಹಾರನ. ನೋಡಿ, ಅಂದರೆ ಓಡಾಡೋಕ್ಕೆ ಜಾಗ ಇರೋದ್ರಿಂದ ಅವ್ರಿಗೂ ಅನುಕೂಲ ಫುಡ್ಡು ಯಾವ್ಯಾವ ರೀತಿ ಹಾಕ್ತಾರೆ ಅಂತ ನೋಡ್ತಿರ್ಬೋದು. ಸುಮಾರು ಮೂಟೆಗಳನ್ನ ಹೊತ್ಕೊಂಡ್ಬರಕಾಗಲ್ಲ ತಲೆ ಮೇಲೆ, ಆದ್ರಿಂದ ನಮ್ಮ ಸ್ವಲ್ಪ ರಥ ಉಪಯೋಗಿಸ್ಕೋತೀವಿ. ತಗೊಂಡ್ಬಂದು ಹಸುಗಳಿಗೆ ಯಾವ ರೀತಿ ಫೀಡ್ ಮಾಡ್ತಾರೆ ಅಂದ್ರೆ, ಈಗ ನೀವು ನೋಡ್ತಿರ್ಬೋದು, ಬನ್ನಿ ನಾನು ಒಳಗಡೆನೂ ಹೋಗಿ ತೋರಿಸ್ತೀನಿ. ಈಗ ಆಲ್ರೆಡಿ ಅಲ್ಲಿ ಹಾಕಿದ್ರು, ನೆಕ್ಸ್ಟ್ ಇವಾಗ ಈ ಕಡೆ ಹಾಕ್ತಾರೆ ಅನ್ಸುತ್ತೆ. ಬನ್ನಿ ಹೋಗಿ ನೋಡೋಣ ಯಾವ್ಯಾವ ರೀತಿ ಹಸುಗಳಿಗೆ ಹುಲ್ಲು ಹಾಕ್ತಾರೆ ಅನ್ನೋದನ್ನ. ನೋಡ್ರಿ, ನಾವು ಹಿಂಗೆ ಹಸುಗಳಿಗೆ ಊಟನ ಗಾಡಿಲಿ ತುಂಬಕೊಂಡ್ಬಂದು ಈ ತರ ನಮಗೆ ಚೀಲಗಳಲ್ಲಿ ಮುಸುಕೆ ಜೋಳ ಅಥವಾ ಹುಲ್ಲನ್ನ ಕಟ್ ಮಾಡಿ ತರ್ತೀವಿ. ಆಮೇಲೆ ಈ ತರ ಒಳಗಡೆ ಒಂದು ಪ್ಲಾಸ್ಟಿಕ್ ಹಾಕಿ ಕಟ್ಟಿರ್ತಾರೆ, ಅದನ್ನು ನೀಟಾಗಿ ಬಿಚ್ಕೊಂಡು ನಾವು ಹಾ ಓ ಗೇಟ್ ಮುಚ್ಚಿಲ್ವಾ, ಸರಿ ಹಾಕೋ ಒಳಗಡೆ. ಊಟ ತಗೊಂಡೋದ್ರೆ ಹೋಗಿ ಬರ್ತಾರೆ. ಸೊ ಇವಾಗ ಹಿಂಗೆ ತಗೊಂಡೋಗ್ತೀವಿ, ನೀಟಾಗಿರುತ್ತೆ, ಹಾಳಾಗಲ್ಲ. ಎಷ್ಟು ಊಟ ಹಾಕ್ತಾರೆ ಸರ್? ನಾವು ಖಾಲಿ ಮಾಡೋಂಗಿಲ್ಲ, ಹಾಕ್ತಾ ಇರ್ತೀವಿ. ಯಾರ್ಯಾರು ತಿನ್ಕೋಬೇಕು ಅವ್ರವ್ರು ತಿನ್ಕೊಂಡು ಹೀಗೆ ಕಟ್ಟಾಗಿ ಅದನ್ನು ತಗೊಂಡು ಹೋಗ್ಬಿಟ್ಟು ಈ ಥರ ರೆಡಿ ಆಗ್ತಾ ಇದ್ದಾವೆ. ನೋಡಿದಾಗೆ ನೋಡಿ, ಸಿಮೆಂಟ್ ರಿಂಗ್ಸ್ ಹಾಕಿದ್ದೀವಿ ಇಲ್ಲಿ, ಹಾಕಿದ್ರೆ ಅವರು ಎಲ್ಲರೂ ಅವ್ರ ಕಡೆ ಬಂದು ಊಟ ಟೈಮ್ ಬಂದ್ಬಿಟ್ಟು ಬಂದ್ಬಿಡ್ತಾವೆಲ್ಲ, ಎಲ್ಲರೂ ಬಂದು ಅವ್ರವ್ರ ಭಾಗನ ತಿನ್ಕೊಂಡು ನೋಡಿ ನೋಡ್ತಿರ್ಬೋದು ಊಟ ಮಾಡ್ತಾ ಇದಾವೆಲ್ಲ. ಸರ್, ಇದರಿಂದ ಪೌಷ್ಟಿಕಾಂಶ ಸಿಗುತ್ತಾ ಈ ಫುಡ್ಡಿಂದ ಅವಕ್ಕೆ? ಅಷ್ಟೊಂದು ಸಿಗಲ್ಲ, ನಮ್ಮ ಸಾಮರ್ಥ್ಯ ಇರೋದಷ್ಟೇ. ಇನ್ನು ಒಳ್ಳೆ ಊಟ ಕೊಡಬೇಕು ಸರ್ ಮುಂದೆ. ಸರ್ ಮುಂದೆ ಒಂದಿನ ನೀವು ಇವಾಗ ಏನು ಸಾಕಿದ್ರೆ ಇದ್ರ 2.5 ಸಾಕ್ತೀರಾ, ಇವಾಗ ಏನು ಫುಡ್ ಕೊಡ್ತೀರಾ ಅದಕ್ಕಿಂತ 2 ಪ್ರೋಟೀನ್ ಇರೋ ಫುಡ್ ಕೊಡ್ತೀರಾ? ಆಹಾರ ಕೊಡಬೇಕು ಅಂತ ಆಸೆ ಇದೆ. ಕೊಡ್ತೀರಾ ಸರ್? ಭಗವಂತ ಸಾಮರ್ಥ್ಯ ಕೊಟ್ಟರೆ ಕೊಡ್ತಾರೆ ಸರ್, ಎಲ್ಲರೂ ಸಹಕಾರ ಸರ್. ಅಂದರೆ ನನಗೊಂದು ಖುಷಿ ಆಗಿದೆ ಏನಪ್ಪ ಅಂತಂದರೆ, ಈ ಥರ ಹೊಸ್ದಾಗ ಏನಾದರೂ ಮಾಡೋಕ್ಕೆ ಹೊರಟಾಗ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಏನೂ ಆಗೋಕ್ಕಾಗಲ್ಲ. ಮೊದಲು ಮನೆಗೆಲ್ಲು ಆಮೇಲೆ ಮಾಳ್ಗೆಲ್ಲು ಅಂತ ಒಂದು ಗಾದೆ ಹೇಳ್ತಾರೆ. ಈಗ ನಿಮ್ಮ ಮನೇಲಿ ನಿಮ್ಮ ಮಗ ಆಗಿರ್ಬೋದು, ಈಗಿನ ಕಾಲದ ಜನರೇಷನ್ ಹುಡುಗರು ರಿಪ್ಲೈ ಕೊಡ್ತಾರೆ ನೀನು ಮಾಡ್ತಷ್ಟೇ ಅಲ್ಲ. ಇವಾಗ ಆ್ಯಕ್ಚುಲಿ ಅವ್ರು ಬಂದಿಲ್ಲ, ಇಲ್ಲಾಂದರೆ ನಾನಿಲ್ಲ. ನಾನು ಶಾಲೆಗೆ ಹೋದಾಗ ನಮ್ಮವರೇ, ನಮ್ಮ SSO ಸುಮಾ ಅಂತ, ಅವರೇ ನಾನಿಲ್ದಾಗ ನೋಡ್ಕೊಳ್ಳೋದು ಕೂಡ ಅಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಈಗಿನ ಕಾಲದಲ್ಲಿ ನಾವ್ಯಾಕೆ ನೀನು ಮಾಡಿರೋ ಕೆಲಸ ಮಾಡಬೇಕು, ನಮಗೆ ಬೇಜಾನ್ ಕೆಲ್ಸಗಳವೆ, ಓಹಪ್ಪ ಅಂತ ರಿಪ್ಲೈ ಕೊಡ್ತಾರೆ. ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮವ್ರು ಬಂದು ಹೀಸ್ ಬಿ ಕಾಮ್ ಗ್ರ್ಯಾಜುಯೇಟ್, ನಾನು ಗ್ರ್ಯಾಜುಯೇಟ್ ಆಗಿ ನಿನ್ನ ಹತ್ರ ನಿಮ್ಮ ಜೊತೆ ನಾನು ದನ ಸಾಕ್ಬೇಕಾ, ದನ ಕಾಯ್ಬೇಕಾ, ನಾನು ಕೆಲ್ಸಕ್ಕೆ ಹೋಗ್ಬೋದು, ಸಂಪಾದಿಸ್ಬೋದು, ನನಗೆ ಬೇಕಾದ ನಾನು ತಗೋಬೋದು. ನನ್ನ ಸಂತೋಷ ನಾನು ಹೆಂಗೆ ಬೇಕೋ ಹಂಗಿರ್ಬೋದು ಅನ್ನೋದನ್ನ ಬಿಟ್ಟು ಈ ಥರ ಒಂದು ನೀವು ಹೇಳಿದ ಹಾಗೆ ಒಂದು ಗುರಿನ ಬೆನ್ನತ್ತಿ ಹೋದಾಗ ಸಾಧಿಸಬೇಕಾದಾಗ ನೀವು ಹೇಳ್ದಂಗೆ ಸಂಸಾರದ ಕಂಪ್ಲೀಟ್ ಸಪೋರ್ಟ್ ಇಲ್ಲದೆ ತುಂಬಾ ಕಷ್ಟ. ಖಂಡಿತ, ನಿಜ. ಯಾಕಂದರೆ ನಿಮಗೆ ಕಾಲಿಡಿಯೋಕ್ಕೆ ಬೇರೆಯವ್ರು ಬೇಡ, ಮನೇಲೇ ಇರ್ತಾರಲ್ಲ ಅಲ್ರಿ. ಇವಾಗ ನಮ್ಮವ್ರು ಕೇಳ್ತಾರೆ,
ಅಂದರೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ಅವ್ರಿವ್ರನ್ನ ಕೇಳ್ಸಾಕ್ತೀರಾ, ಒಂದು ಸ್ವಂತ ಮನೆ ಮಾಡೋಕ್ಕಾಗಿದೆಯಾ ನಿಮ್ಮ ಕೈನಲ್ಲಿ ಅಂತಂದರೆ ಇಲ್ಲ ನನ್ನ ಹತ್ರ ಉತ್ತರ ಆಗಲಿಲ್ಲ. ನನಗೆ ಸ್ವಂತ ಮನೆ ಕಟ್ಟಕ್ಕೂ ಆಗಿಲ್ಲ, ಅಥವಾ ನಾನು ಏನಾದ್ರು ಒಂದು ಸೇವಿಂಗ್ಸು ಇಟ್ಟಿಲ್ಲ. ನಾಳೆ ಏನಾದ್ರು ನನ್ನ ಕೆಲಸದಲ್ಲಿ ತೊಂದರೆ ಆಯಿತು ಅಂದರೆ ನನಗೆ ನನ್ನ ಸಂಸಾರ ಸಾಕಕ್ಕೆ ಎಷ್ಟು ಕಷ್ಟ ಇದೆ ಅಂತ ಯೋಚನೆ ಮಾಡ್ತೀನಿ. ಆದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಭಗವಂತ ದಾರಿ ತೋರಿಸ್ತಾರೆ ಅಂತ ಮುಂದುವರಿತೀನಿ. ನೀವೆಲ್ಲ ನೋಡ್ತಿರ್ಬೋದು ಯಾವ್ಯಾವ ರೀತಿ ಹಸುಗಳು ಸಪ್ ಸಪ್ರೇಟ್ ಆಗಿ ಅವ್ರದ್ದೇ ಒಂದು ಟೀಮ್ ಮಾಡಿಕೊಂಡು ಒಂದೊಂದು ಭಾಗದಲ್ಲಿ ಅವು ತಿಂತಾ ಇದೆ. ಇದೊಂದು ಭಾಗ, ಆದರೆ ಅಲ್ಲೊಂದು ಭಾಗ, ಇಲ್ಲೆರಡಿದೆ, ಇಲ್ಲ ಅಂದರೆ ಅಲ್ಲೊಂದು, ಅಲ್ಲಿ ಸಿಂಗಲ್ ಆಗಿ ಒಂದು ಹಸು ತಿಂತಾ ಇದೆ, ಇಲ್ಲಿ ಮೂರು ಹಸು ತಿಂತಾ ಇದೆ. ಈ ರೀತಿಯಾಗಿ ಸಪ್ ಸಪ್ರೇಟ್ ಆಗಿ ಅವರು ಹಸುಗಳಿಗೆ ಫೀಡ್ ಮಾಡ್ತಾರೆ. ಮತ್ತು ಇಲ್ಲಿ ಇರೋ ತಳಿಗಳು ಕೂಡ ಆಲ್ಮೋಸ್ಟ್ ಆಳೆಲ್ಲ ಮಲ್ನಾಡ್ಗಿಡ್ಡನೆ. ಸರ್, ನಿಮ್ಗೆ ಎಷ್ಟು ಏಜು? ನನಗ ನಿಮ್ಗೇನನ್ಸುತ್ತೆ? ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ನನ್ನ ಮಗನಿಗೆ 18 ಆಗಿದೆ, ಚಿಕ್ಕವನವನು. ನನ್ನ ಗೆಸಲ್ ಹೇಳೋದಾದ್ರೆ ಒಂದು 50 ವರ್ಷ ಸರ್ ಆಗ್ತಾ ಇದ್ದೀವಿ. ಹೌದು, ಕರೆಕ್ಟಾಗಿ ಹೇಳಿದ್ದೀನ ಸರ್. ತುಂಬ ಹತ್ರದಲ್ಲೇ ಇದ್ದೀರಾ. ಒಂದು ವರ್ಷ ಕಮ್ಮಿ ಮಾಡೋದಕ್ಕೆ. ಹಾಂ, 48 ಅಂದರೆ ನೀವು ಇನ್ನೂ 1.5 ವರ್ಷ ಹೆಂಗು? ಹೌದು, ನಾನು ಹೇಳಿದ್ಕಿಂತ ನಾವು ಇನ್ನೂ ಹೆಂಗೆ ಹೆಂಗಾಗಿದ್ರೆ ನೋಡಿ. ಹಾಂ ಸರ್, ನಿಜವಾಗ್ಲೂ ನೀವು ಮಾಡ್ತಿರೋ ಕೆಲಸ ನಾವು 2 ಮಾಡೋಕ್ಕಾಗಲ್ಲ ಅನ್ಸುತ್ತೆ. 2 ಗೊತ್ತಿಲ್ಲ, ಹೀಗೆ ಒಬ್ಬರು ಬಂದಿದ್ರು ಇಲ್ಲಿ, ನಮ್ಮನ್ನು ನೋಡಿ ನಾನು ಮಾಡ್ತೀನಿ ಅಂದರು. ನಮ್ಮಲ್ಲಿ 1/4 ಇಲ್ಲ, 20-25 ವಯಸ್ಸು ಇಲ್ಲ. ಬಂದುಬಿಟ್ಟು ಒಂದು 2 ಮೊಟ್ಟೆ ಎತ್ಬಿಟ್ಟು ಅವ್ರು ಒಂದೇ ಮಾತು ಹೇಳಿದ್ರು, ಇಟ್ಸ್ ಅ ಬ್ಯಾಕ್ ಬ್ರೇಕಿಂಗ್ ವರ್ಕ್, ಇಟ್ಸ್ ಟೂ ಟಫ್ ಅಂದರು. ಸಗಣಿನ ಭಸ್ಮಾಗೆ ಅಥವಾ ಏನಕ್ಕಾರು ಬಳಸೋ ಪ್ಲಾನ್ ಇದೆಯಾ ಮುಂದೆ? ಅದೇ ಹೇಳಿದ್ವಲ್ಲ, ಎಲ್ಲದಕ್ಕೂ ಕಾಲ ಲೇಬರು ಬೇಕು, ಅಥವಾ ಮನುಷ್ಯ ಶಕ್ತಿ ಮತ್ತೆ ಮ್ಯಾನ್ ಪವರ್ ಅಂತೀವಿ ನಾವು, ಅದು ಬೇಕು. ಜನರ ಸಪೋರ್ಟ್ ಇಲ್ಲದೆ ಎಲ್ಲ ಏನು ಮಾಡಕತ್ತೀವಿ? ಇವಾಗ ನೀವು ನೋಡ್ತಾ ಇದ್ದೀರಾ, ಇಷ್ಟು ಊಟ ಹಾಕಿ ಅಷ್ಟು ಸಗಣಿ ಎತ್ತೋದೆ, ಇಷ್ಟೊಂದು ಗಂಟುಗಟ್ಟಲೆ ಆದಾಗ ನೀವೇ ನೋಡಿದ ಹಾಗೆ ಇದನ್ನೇ ಎಷ್ಟೊತ್ತಿಂದ ಮಾಡ್ತಾ ಇದ್ದೀವಿ. ಇದೇ ಮುಗಿಲ್ಲ ಅಂದರೆ ಇನ್ನೂ ಹಾಲು ಕರಿಯೋದು, ಭಸ್ಮ ಮಾಡೋದು, ಇದೆಲ್ಲ ಇಟ್ಸ್ ಲೈಕ್ ಎಲ್ಲ ಲಾಂಗ್ ಪ್ರೊಸೆಸ್. ಅದು ಲಾಂಗ್ ಪ್ರೊಸೆಸ್, ಜನ ಬೇಕು ಸಮಯ. ಇದು ಹೇಳಿದ್ವಲ್ಲ, ಇದು ಒಂದು ಕೆಲಸ ಆಗಬೇಕಾದ್ರೆ 2 ಥರ, ಫೈನಾನ್ಷಿಯಲ್ ಸಪೋರ್ಟ್ ಆ್ಯಂಡ್ ಫಿಸಿಕಲ್ ಸಪೋರ್ಟ್, ಅಂದರೆ ಒಂದು ದೈಹಿಕ ಶಕ್ತಿ ಅಂತ ಆರ್ಥಿಕ ಶಕ್ತಿ, ಇದೆರಡೂ ಬೇಕು. ಸೊ ಎರಡು ಇದ್ರಷ್ಟೇ ಯಾವುದೇ ಒಂದು ಕೆಲಸ ಆಗಲಿ. ಇವಾಗ ನೀವು ಇವಾಗ ಇಲ್ಲಿ ಬಂದು ವಿಡಿಯೋ ತೆಗಿಬೇಕು, ಅದಕ್ಕೆ ನೀವು ಫಿಸಿಕಲ್ ಆಗೋ ಫಿಟ್ ಆಗಿರಬೇಕು, ಹುಷಾರು ಇಲ್ಲ ಅಂತಲ್ಲಿ ನೀವು ಬರೋಕ್ಕಾಗಲ್ಲ. ಸರ್, ನನ್ನ ಪ್ರಕಾರ ಮೇನಾಗಿ ನನಗೆ ತಿಳಿದಿರೋ ಮತ್ತು ನಮಗೆ ಮೇನಾಗಿ ಆಸಕ್ತಿ ಇರಬೇಕು ಸರ್. ಅಲ್ಲ ಆಸಕ್ತಿ ಇದೆ ಅಲ್ಲ, ಇವಾಗ ಲಕ್ ಅಂದರೆ ನೀವೇನಂತ ನಿಮ್ಮ ಪ್ರಕಾರ? ಅದೃಷ್ಟ ಅಂತನಾ? ಅದೃಷ್ಟ ಅಲ್ಲ, ಅದು ಆ್ಯಕ್ಚುಲಿ ಲಕ್ಗೆ ಒಂದು ಡೆಫಿನೇಷನ್ ಇದೆ. ಅದೇನಂತಂದರೆ, ವೆನ್ ಎನ್ ಆಪರ್ಚುನಿಟಿ ಆ್ಯಂಡ್ ಪ್ರಿಪ್ರೇಷನ್ ಮೀಟ್ಸ್ ಟುಗೆದರ್ ಈಸ್ ಲಕ್. ಅಂದರೆ ಇವಾಗ ಒಂದು ಅವಕಾಶ ಮತ್ತು ನಿಮ್ಮ ಸಾಮರ್ಥ್ಯ ಎರಡೂ ಒಟ್ಟಿಗಿದ್ದಾಗ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂದರೆ ನೀವು ಚೆನ್ನಾಗಿ ಓದು ಇರಬೇಕು, ಎಕ್ಸಾಮು ಬರಬೇಕು, ನಾವು ಕಲ್ತಿರೋ ಕ್ವಶನ್ಸೇ ಬರಬೇಕು. ಅಲ್ಲ, ಎಕ್ಸಾಮು ಬರಬೇಕು ಅವಕಾಶ. ಎಕ್ಸಾಮ್ ಇಲ್ಲಾಂದ್ರೆ ನೀವು ಎಷ್ಟು ಓದಿದ್ರೆ ಏನು ಉಪಯೋಗ? ನೀವು ಫಸ್ಟ್ ಕ್ಲಾಸ್ ಅಂತ ಹೇಳ್ಕೊಳಕ್ಕಾಗಲ್ವಲ್ಲ. ಸೊ ಅವಕಾಶ ಮತ್ತು ನಿಮ್ಮ ತಯಾರಿ ಎರಡೂ ಇದ್ದಾಗ ಯು ಆರ್ ರೆಡಿ ಆ್ಯಂಡ್ ಯು ಆರ್ ಆಪರ್ಚುನಿಟಿ ಆ್ಯಂಡ್ ಯು ಆರ್ ಪ್ರಿಪೇರ್ಡ್ ಎರಡು ಒಂದು ಕೊಡಿದಾಗ ಯು ಆರ್ ಲಕ್ಕಿ. ಯಾಕಂದರೆ ಫುಲ್ ತಯಾರಾಗಿದ್ದೀರಿ, ಎಲ್ಲ ಪ್ರಶ್ನೆಯೂ ಹತ್ರ ಬರುತ್ತೆ ಆ್ಯಂಡ್ ಅವಕಾಶ ಸಿಕ್ಕಿದ್ದು. ಎಕ್ಸಾಮು ಬರೆದ್ರಿ, ಫಸ್ಟ್ ಕ್ಲಾಸ್ ಬಂದ್ರಿ, ಟಾಪ್ ಮಾಡಿದ್ರಿ. ಸೊ ನೀವು ತಯಾರಾಗಿಲ್ಲ ಅಂದರೆ ಎಕ್ಸಾಮ್ ಬಂತು, ಅರೆ ನೀವು ಓದಿಲ್ಲ, ಅನ್ಫಿಟ್. ಸೊ ಓದಿದ್ದೀರಾ, ಎಕ್ಸಾಮೇ ಇಲ್ಲ, ಎರಡು ಅಲ್ಲ. ಸೊ ಆಪರ್ಚುನಿಟಿ ಆ್ಯಂಡ್ ಪ್ರಿಪ್ರೇಷನ್ ಮೀಟ್ ಟುಗೆದರ್ ಇಸ್ ಲಕ್ ಅಂತೀವಿ. ಸೂಪರ್ ನೋಡಿ, ಎಲ್ಲ ಪ್ರಾಣಿಗಳು ರಾಮಾನುಜನ್ ಸರ್ಗೆ ಕಾಯ್ತಾ ಇದ್ದಾವೆ, ಯಾವಾಗ ಬಂದಾಗ್ತೀರಾ ಅಂತ. ದಯವಿಟ್ಟು ಕ್ಷಮಿಸ್ಬಿಡಿ, ಇವತ್ತು ನಾವು ಇಲ್ಲಿಗೆ ಬಂದಿರೋ ಕಾರಣ ಇವುಗಳಿಗೆ 10-15 ಊಟ ಸಿಗೋದು ಲೇಟ್ ಆಗಿದೆ. ದಯವಿಟ್ಟು ಇವತ್ತು ಒಂದಿನ ಕ್ಷಮಿಸಿ ಅಂತ ನಾನು ಅವುಗಳ ಹತ್ರ ಕೇಳ್ಕೊತೀನಿ. ಅಲ್ಲ ಸರ್, ಈಗ ಈ ಹಸುಗಳನ್ನೇ ಸಾಕ್ತಿದ್ದೀರಲ್ಲ, ಬೇರೆ ಬೇರೆ ತಳಿಗಳೆಲ್ಲ ಅವಲ್ಲ, ನೀವು ಯಾಕೆ ಮಲ್ನಾಡ್ ಗಿಡಕ್ಕೆ ಹೋದ್ರಿ? ಸರ್, ಇವಾಗ ನಾನೊಂದು ಹೇಳ್ತೀನಿ. ನಮ್ಮಲ್ಲಿ ಭಗವದ್ಗೀತೆ ಒಂದು ತುಂಬ ಇದು ಹೇಳಿದ್ದಾನೆ ಕೃಷ್ಣ, ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ವರ್ಣ ಸಂಕರ ಮಹಾಪಾಪ ಅಂತ.
ವರ್ಣಸಂಕರ ಅಂತಂದ್ರೆ ನೀವು ಇವಾಗ ನೀವು ಹಿಂದೂಗಳಲ್ಲೇ ಆಗಿದ್ರು ಕೂಡ ಯು ಆರ್ ಸಂಬಡಿ ಹೂ ಇಸ್ ಲೈಕ್ ಬ್ರಾಹ್ಮಿಣ ವೈಶ್ಯ ಕ್ಷತ್ರಿಯ ಶೂದ್ರ ಯಾವುದೋ ನಿಮ್ದೊಂದು ಪಂಗಡ ಇದೆ, ನಿಮ್ಮದೇ ಆದ ಒಂದು ಸಂಸ್ಕೃತಿ ಇದೆ. ದ ವೇ ಯು ವರ್ಕ್, ದ ವೇ ಯು ಈಟ್, ದ ವೇ ಯು ವೇ ಡ್ರೆಸ್, ನೀವು ಹಾಕೊಳ್ಳೋ ಬಟ್ಟೆ ಬರೆಯಿಂದ ಹಿಡಿದು ನಿಮ್ದೇ ಆದ ಒಂದು ವಿಧಾನ ಇದೆ ಇಡೀ ಪ್ರಪಂಚದಲ್ಲಿ. ಇವತ್ತಿಗೂ ಸರ್ವೇ ಜನ ಸುಖಿನೋ ಭವಂತು, ವಸೇವು ಕುಟುಂಬಕ, ಇದೆಲ್ಲ ನಾವು ಮಾತಾಡ್ತಾ ಇರೋದಕ್ಕೆ ನಮ್ಮ ಭಾರತೀಯ ಸ್ಪೆಷಾಲಿಟಿನೇ ಇದು. ನಾವು ಎಲ್ಲರನ್ನು ಆರಾಮಾಗಿರ್ತೀವಿ. ನೀವು ನಿಮ್ ಪಡಿದ್ರಿ, ಇವಾಗ ನಾನು ಐ ಆಮ್ ಪ್ಯೂರ್ ವೆಜಿಟೇರಿಯನ್. ನಮ್ಗೆ ಕೆಲವಾರು ಸಹಿತ್ರದಲ್ಲಿ ಎಲ್ಲರೂ ನಾನ್ ವೆಜ್ ತಿಂತಾರೆ. ನನ್ನ ತಟ್ಟೆ ಟಚ್ ಮಾಡಬೇಡಿ, ಒಂದೇ ಟೇಬಲ್ ಅಲ್ಲಿ ಕೂತ್ಕೋತೀವಿ. ನನಗೆ ಇಷ್ಟ ಇಲ್ಲ, ನಾ ತಿನ್ನಲ್ಲ. ಸೊ ನೀವು ನಿಂಪಾಡಕ್ ತಿನ್ರಿ, ತಮಾಷಿಗೆ ಮಾಷಿಗೂ ನನ್ನ ತಟ್ಟೆ ಟಚ್ ಮಾಡಬಾರ್ದು. ಕೈ ತಡ್ಕೊಂಬಂದ್ಮೇಲೆ ಮಾತಾಡೋಣ, ಏನ್ ಬೇಕಾ ಮಾತಾಡೋಣ. ಆ ಒಂದು ಇದೆಯಲ್ಲ ವಿವಿಧತೆಯಲ್ಲಿ ಏಕತೆ ಅಂತ ಏನ್ ಮಾತಾಡಿದ್ವಿ, ಅದು ಇಂಪಾರ್ಟೆಂಟ್. ಬರೀ ನಿಮಗೆ ಜಸ್ಟ್ ಇದು ಮಾಡೋದಲ್ಲ, ಏನು ನಾನು ನಾನ್ ವೆಜ್ ತಿಂತೀನಿ ನಿಮ್ ಜೊತೆ ಇರಕ್ಕಾಗಲ್ಲ, ಇರಕ್ಕಾಗಲ್ಲ, ಎಲ್ಲರೂ ಎಲ್ಲರ ಜೊತೆ ಇರ್ಬೋದು. ಆ ಪ್ರೀತಿ ವಿಶ್ವಾಸ ಸ್ಪೆಷಾಲಿಟಿ ಬೆಳೆಯೋದು ಯಾವಾಗ ಅಂದ್ರೆ ನಾವು ಎಲ್ಲಾ ತರದನ್ನು ಸ್ಪೆಷಾಲಿಟಿ ಉಳಿಸ್ಕೊಂಡಾಗ. ಅದೇ ತರ ಒಂದು ತಳಿನಲ್ಲೂ ಅಷ್ಟೇ ವರ್ಣ ಸಂಕರ ಆಗ್ಬಾರ್ದು. ಅವಾಗಂದ್ರೆ ಏನಾಗುತ್ತೆ, ಕಾಂಕ್ರೇಜು ಇರುತ್ತೆ, ಮಲ್ನಾಡ್ ಗಿಡ್ಡನೂ ಇರುತ್ತೆ, ಶಾಹಿವಾಲು ಇರುತ್ತೆ, ಅವ್ರವ್ರ ಪಡೆಗವ್ರು ಇರ್ತಾರೆ. ಇಲ್ಲ ಅಂದ್ರೆ ಏನಾಗುತ್ತೆ, ಆ ಕಡೆ ಮಲ್ನಾಡ್ ಗಿಡ್ಡಕ್ಕೆ ಶಾಹಿವಾಲ್ ಕಾಂಕ್ರೇಜ್ ಕ್ರಾಸ್ ಆಗಿ, ಶಾಹಿವಾಲ್ಗೆ ಗೀರ್ ಕ್ರಾಸ್ ಆಗಿ, ಅಂದ್ರೆ ನಮ್ಮ ಏನಂತೀರಾ ಇಂಟರ್ಫಿಯರೆನ್ಸ್ ಇಂದ. ಅಂದ್ರೆ ಇವಾಗ ಏನ್ ಮಾಡ್ತೀವಿ, ನಾವೇನ್ ಮಾಡ್ತೀವಿ, ಗೋಶಾಲೆಗಳು ನೋಡಿರ್ತೀರಿ. ಇವಾಗ ಎವ್ರಿಬಡಿ ಹ್ಯಾಸ್ ಅ ನ್ಯಾಚುರಲ್ ಕಾಲ್, ಅದು ಒಂದು ವಯಸ್ಸಾದ್ಮೇಲೆ ಅದೆಲ್ಲ ಅಟ್ರಾಕ್ಷನ್ ಇದ್ದೇ ಇರುತ್ತೆ. ಅಲ್ಲ ಸರ್, ಅಲ್ಲ ಸಿಂಪಲ್ ಆಗಿ ಅದೇ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಹೇಳ್ತಾ ಇರೋದು. ಅಟ್ರಾಕ್ಷನ್ ಇದೆ, ಅವಾಗ ಏನು ಮಾಡ್ತೀರಿ ನೀವು, ಒಂದು ತೋರ್ಸ್ಕೋಸ್ಕರ, ನಿಮ್ಮ ತೋರ್ಕೆಗೋಸ್ಕರ, ಸರ್ ನನ್ನ ಹತ್ರ ಈ ಬ್ರೀಡ್ ಇದೆ ಆ ಬ್ರೀಡ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಎಲ್ಲ ಬ್ರೀಡು ಅಕ್ಯುಮುಲೇಟ್ ಮಾಡ್ತೀರಿ ಗೋಶಾಲೆಯಲ್ಲಿ. ನಮ್ಮ ದೇಶದಲ್ಲಿ ಎಷ್ಟೆಷ್ಟು ತಳಿ ಇದೆಯೋ, 15 ತಳಿ, 15 ತಳಿನೂ ಸಾಕ್ತೀನಿ, 20 ತಳಿ, 20 ತಳಿ. ಪಾಪ ಒಂದ ನೆಟ್ಟಿಗೆ ಮಾಡು, ಒಂದು ಕೆಲಸ ನೆಟ್ಟಿಗೆ ಮಾಡು. ವಿಡಿಯೋ ಮಾಡ್ತೀಯಾ, ವಿಡಿಯೋ ಮಾಡು. ಇಂಜಿನಿಯರಿಂಗ್ ಮಾಡ್ತೀಯಾ, ಇಂಜಿನಿಯರಿಂಗ್ ಮಾಡು. ಡಾಕ್ಟ್ರ್ ಮಾಡ್ತೀಯಾ, ಡಾಕ್ಟ್ರ್ ಮಾಡು. ನೀನು ನಾನು ಡಾಕ್ಟ್ರು ಆಗ್ತೀನಿ, ವಿಡಿಯೋಗ್ರಫಿನ ಮಾಡ್ತೀನಿ ಅಂದ್ಬಿಟ್ಟು ಆಪರೇಷನ್ ಮಾಡೋ ವಿಡಿಯೋ ಮಾಡ್ತಾ ಕೂತ್ರೆ ಪೇಷಂಟ್ ಹೋಗ್ಬಿಟ್ಟಿರ್ತಾನೆ. ಆಯ್ತಾ, ನೀನು ಏನು ಮಾಡಬೇಕು, ಒಂದು ನೆಟ್ಟಿಗೆ ಮಾಡು, ಬಿಕಮ್ ಸ್ಪೆಷಲ್ ಯೂನಿಟ್, ಡೂ ಯುವರ್ ಎಕ್ಸ್ಪರ್ಟೀಸ್. ಇವಾಗ ಸರ್ ಅದು ಆಫೀಸ್ ಅಂತ ಇರುತ್ತಲ್ಲ, ಕೆಲವರು ಆಫೀಸ್ ಇರುತ್ತೆ, ಆದರೆ ಪ್ರೊಫೆಷನಲ್ ತೋರಿಸ್ಬೇಡ ನಿನ್ನ ಹಾಬಿನ. ಇವಾಗ ಫಾರ್ ಎಕ್ಸಾಂಪಲ್ಲು, ಐ ಯೂಸ್ ಟು ಡೂ ಅಕ್ವಾಸ್ಕೇಪಿಂಗ್. ಅಕ್ವಾಸ್ಕೇಪಿಂಗ್ನಲ್ಲಿ ಏನು, ವಾಟ್ ಈಸ್ ಅಕ್ವಾಸ್ಕೇಪಿಂಗ್ ಅಂದರೆ, ಒಂದು ಮೀನನ್ನು ಸಾಕಬೇಕಾದ ಅಕ್ವೇರಿಯಂ ರಿಲೇಟೆಡ್. ಈಗ ನೀವು ಎಷ್ಟು ವರ್ಷ ಆಯ್ತು ಶುರು ಮಾಡಿ ಗೋಶಾಲೆ ಬಂದು? 8 ವರ್ಷ ಆಯ್ತು. 8 ವರ್ಷದಿಂದ ನೀವು ಶುರು ಮಾಡಿದಿರಲ್ಲ, ನಿಮ್ಮ ಪ್ರಕಾರ ಈ ಗೋವು ಅಂದ್ರೆ, ಎಲ್ಲ ಎಲ್ಲಾರು ತಿಳ್ಕೊಂಡಿರೋದೇ ಎಲ್ಲ ಹೇಳದೆ ಹೇಳ್ಬಿಡಿ, ಗೋವು ಅಂದ್ರೆ ನಿಮ್ ಪ್ರಕಾರ ಏನು? ಸರ್, ಗೋವು ಅಂದ್ರೆ ನಮ್ ಪ್ರಕಾರ ಅದ್ಭುತವಾದ ಒಂದು ಜೀವಿ. ಅದಕ್ಕಿರೋಷ್ಟು ನಾಲೆಡ್ಜ್ ನನಗಿಲ್ಲ, ಕಲಿಯೋಕ್ಕೋಸ್ಕರ. ಮೊನ್ನೆ ಒಂದ್ ಇನ್ಸಿಡೆಂಟ್ ಆಯ್ತು, ಒಬ್ರು ಜೋಡಿ ಬಂದಿದ್ರು, ಸುಮಾರು 12 ವರ್ಷದಿಂದ ಅವ್ರಿಗೆ ಮಕ್ಕಳಾಗಿಲ್ಲ. ಒಂದು ಪುಟಾಣಿ ಕರು ನೋಡ್ತಿದ್ದಂಗೆ ಅವ್ರಿಗೆ ಅಳು ಬಂದ್ಬಿಡ್ತು, ಲೇಡೀಸ್ಗೆ ಅಂತ ಅಳಿಯಕ್ ಶುರು ಮಾಡಿದ್ರು. ಅಂದ್ರೆ ಅವ್ರಿಗೆ ಪಾಪು ಇಲ್ಲ ಅಂತ, ಪಾಪು ಇಲ್ಲ ಅಂತ ಫೀಲ್ಗೆ ಅಳಕ್ ಶುರು ಮಾಡಿದ್ರು. ನಿಮ್ ಪ್ರಕಾರ ಯಾವ್ದೇ ಒಂದು ಗೋಶಾಲೆಯಲ್ಲಿ ಯಾರಾದ್ರೂ ಆತರ ಮಾಡ್ತಿದ್ರೆ ಏನು ಸನ್ನಿವೇಶ ಆಗುತ್ತೆ? ಹಸುಗಳಿಂದ ರಿಯಾಕ್ಷನ್ ಫ್ರಮ್ ದ ಕೌಸ್ ಏನ್ ಮಾಡ್ತೀವಿ? ಇವಾಗ ನೀವು ಒಬ್ರು ಅಳತಿದ್ರೆ ಇಲ್ಲಿ, ಈ ಹಸುಗಳು ಏನ್ ಮಾಡ್ಬೋದು? ಹತ್ರ ಬಂದು ನೋಡುತ್ತಾ ಅಥವಾ ಹೇಗೆ? ಇಲ್ಲ, ದೂರದಲ್ಲಿ ನಿಂತ್ಕೊಳ್ಳುತ್ತವೆ. ಸರ್, ಶಂತನು 2 ಕಾಲಿನಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಂಗೆ ತಪ್ಕೊಂಡ ಅವಳನ್ನ. ಅಯ್ಯಮ್ಮನ ಕರು, ನಂದು ಶಂತನು ತೋರಿಸ್ತೀನಿ, ಸಮಾಧಾನ ಮಾಡ್ಕೊ ಅಂತ ಕರು ಎದ್ದು 2 ಕಾಲಿನಲ್ಲಿ ನಿಂತ್ಕೊಂಡು ಇದು ಮಾಡ್ತಾ ಇದೆ. ಅದಕ್ಕೂ ಅರ್ಥ ಆಗ್ತಾವ ಸರ್ ಫೀಲಿಂಗ್ಸ್? ಅದನ್ನ ಹೇಳ್ತಾ ಇರೋದು. ಆಮೇಲೆ ಒಂದು 3 ಸತಿ ಮಾಡ್ದ, ಅವ್ರೊಳಗೆ ನಿಲ್ಸಿದ್ಮೇಲೆ ಅವ್ನ ಪಡೆಗೆ ಒಂದು ಮೇಯಕ್ಕೋದ. ಯಾರು ಹೇಳ್ಕೊಟ್ರ ಅವನ್ಗೆ? ಒಂದು ಕರು ಮಾಡಿರೋದು ನಂಬ್ತೀರಾ ನೀವು? ಬಂಡೆ ನಂಬ್ತೀರಾ ಇದು ಸಾಧ್ಯ ಅಂತ? ನನಗೆ ಗೊತ್ತಿಲ್ಲ, ಇಲ್ಲ ನನಗೂ ಗೊತ್ತಿಲ್ಲ, ನನಗೂ ಇನ್ನೂ ಅದು ರಿಯಲ್ ಅಂತ ನನಗೆ ಡೌಟ್ ಇದೆ. ನನಗೂ ನಿಜಾನ ಇದು, ನಿಜವಾಗ್ಲು ಹೀಗೆ ನಡೀತಾ ಅವತ್ತು? ಅವನಿಗೆ ಯಾರು ಹೇಳ್ಕೊಡ್ರ? ಅವ್ನಿಗೆ 2 ಕಾಲಿನಲ್ಲಿ ನಿಂತ್ಕೊಂಡು ಇನ್ನೊಬ್ರು ಫಸ್ಟ್ ಆಫ್ ಆಲ್ ಹಸುಗಳು 2 ಕಾಲಿನಲ್ಲಿ ನಿಂತ್ಕೊಳತ್ತಾ? ನಿಂತ್ಕೊಳಲ್ಲ. ಅಲ್ಲ, ಕರು ಅಂತ ಹೇಳ್ತಿರಲ್ಲ ನೀವು, ತೋರಿಸಿನ ಅವನ್ನ. ಅಲ್ಲ, ಈಗ ಇಲ್ಲಿರೋ ಎಲ್ಲ ಹಸುಗಳಿಗೆ ಹೆಸರು ಇಟ್ಟಿದ್ದೀರಾ? ಪ್ರತಿಯೊಬ್ಬರಿಗೂ ಹೆಸರಿದೆ. ಪ್ರತಿಯೊಬ್ಬರು, ಯಾರು ಯಾರ ಮಗಳು, ಯಾರ ಅಳಿಯ, ಯಾರ ಚಿಕ್ಕಮ್ಮ, ಯಾರ ದೊಡ್ಡಮ್ಮ, ಯಾರ ಅಕ್ಕ, ಯಾರ ತಂಗಿ ಎಲ್ಲ ಹೇಳ್ತೀನಿ. ಅಲ್ಲ, ನಿಮ್ಮೊಬ್ರಿಗೆ ಬಿಟ್ಟರೆ ಇನ್ಯಾರ್ಗಾರು ಗೊತ್ತಾಗುತ್ತೆ? ನನ್ನ ಮಗಂಗೆ ಗೊತ್ತಾಗುತ್ತೆ, ಸುಮಾರು ಗೊತ್ತಾಗುತ್ತೆ. ಅವನಿಗೂ 100% ಅಂತಲ್ಲ, 90% ಗೊತ್ತಾಗುತ್ತೆ.